ಬೆಂಗಳೂರಿನಲ್ಲಿ ಪೌರತ್ವ ಕಿಚ್ಚಿಗೆ ಖಾಕಿ ಬ್ರೇಕ್ ಹಾಕಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಪೌರತ್ವ ಕಿಚ್ಚಿಗೆ ಖಾಕಿ ಬ್ರೇಕ್ ಹಾಕಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ 3 ದಿನಗಳ ಕಾಲ 144 ಸೆಕ್ಷನ್ ಜಾರಿಯಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹೋರಾಟಕ್ಕೆ ಸಜ್ಜು ಹಿನ್ನೆಲೆ ಇದೀಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಪ್ರಚೋದನಕಾರಿಯಾಗಿ ಪೋಸ್ಟ್ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಗುಪ್ತ ಮಾಹಿತಿ ಆಧರಿಸಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. 300ಕ್ಕೂ ಹೆಚ್ಚು ಸಂಘಟನೆಗಳಿಂದ ಪರ ವಿರೋಧ ಪ್ರತಿಭಟನೆಗೆ ಮನವಿ ಕೂಡ ಮಾಡಲಾಗಿತ್ತು. ಆದರೆ ಎಲ್ಲಾ ಸಂಘಟನೆಗಳಿಗೆ ಬೆಂಗಳೂರು ಖಾಕಿ ಇದೀಗ ಬ್ರೇಕ್ ಹಾಕಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ 3 ದಿನಗಳ ಕಾಲ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಪರ ಹಾಗೂ ವಿರೋಧ ಎರಡು ಗುಂಪುಗಳು ಬರುವಾಗ ಇಟ್ ಈಸ್ ದ ಸಬ್ಜೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ದಟ್ ಗಲಾಟೆ ಆಗೋ ಸಾಧ್ಯತೆ ಇರುತ್ತೆ. ಅವರವರಲ್ಲಿ ಅವ್ರ ಗಲಾಟೆಗಳು ಮಾಡ್ಕೊಳ್ತಾರೆ ಅಲ್ಲಿಗೆ. ಸೊ ಪರ ಆಗೋ ಅವಕಾಶ ಇಲ್ಲ, ವಿರೋಧ ಆಗೋ ಅವಕಾಶ ಇಲ್ಲ. ಮತ್ತು ತಾವು ಹೇಳಿದ್ರಿ ಸಂವೈಧಾನಿಕವಾದ ಹಕ್ಕಿದೆ, ಹೌದು ನಾನು ಒಪ್ತೀನಿ. ಬಟ್ ಸಂವೈಧಾನಿಕವಾದ ಹಕ್ಕು ಎಲ್ಲಿ ನಿಲ್ಲುತ್ತೆ ಅಂದರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋ ಸಾಧ್ಯತೆ ಇರುವಾಗ ಆ ಹಕ್ಕು ಅಲ್ಲೇ ನಿಂತೋಗುತ್ತೆ. ಅಲ್ಲಿ ಇದೆಲ್ಲ ವಿಷಯಗಳನ್ನು ನೋಡಿಕೊಂಡ ನಂತರ ನಾವು ತೀರ್ಮಾನ ಏನು ತೊಗೊಂಡಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಅಂದರೆ 19/12/2019 ಬೆಳಗ್ಗೆ 6 ಗಂಟೆಯಿಂದ 3 ದಿನದ ಕಾಲ ಮಧ್ಯರಾತ್ರಿ 21/12/2009 ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಕಲಂ 144 CRPC ಜಾರಿಗಿರುತ್ತೆ. ಇದು ನಿಷೇಧಾಜ್ಞೆ. ಎಲ್ಲೂ ಸಹ ಮೆರವಣಿಗೆ ಧರ್ನಾ ಇತ್ಯಾದಿಗಳಿಗೆ ಅವಕಾಶ ಇರೋದಿಲ್ಲ. ಇದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಸಲುವಾಗಿ ಇದು ಈ ನಿಷೇಧಾಜ್ಞೆಯನ್ನು ಜಾರಿಗೆ ತರಲಾಗಿದೆ. ಶಾಲಾ ಕಾಲೇಜುಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್, ಆಫೀಸ್, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಮಾಲ್, ಸಿನಿಮಾ ಥಿಯೇಟರ್ ಇತ್ಯಾದಿಗಳೆಲ್ಲ ಯಾವ ಯಥಾಸ್ಥಿತಿ ನಡೆಯುತ್ತೆ ಅವ್ರಿಗೆ ಯಾವುದೇ ರೀತಿ ನಿರ್ಬಂಧನೆ ಇರೋದಿಲ್ಲ. ನಾರ್ಮಲ್ ಲೈಫ್ ವಿಲ್ ಬಿ ಗೋಯಿಂಗ್ ಆನ್. ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿ ನಾವು ಅವ್ರು ಇಂಟರ್ಫೇರ್ ಮಾಡಿಲ್ಲ. ದಿ ವಿಲ್ ಆಲ್ ರನ್ ಮಾಲ್ಸ್, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಸಿಟಿ ಮಾರ್ಕೆಟ್, ಮತ್ತು ನಮ್ಮ ಇಲ್ಲಿ ಫ್ಲವರ್ ಮಾರ್ಕೆಟ್ ಇರೋದಿರಲಿ, ಹೂವಿನ ಮಂಡಿ ಇರಲಿ, ಅಥವಾ ನಮ್ಮ ಇದು ತರುಕ್ಪೇಟೆ ಮಂಡಿ ಇರಲಿ, ಅಥವಾ ಯಾವುದೇ ಮಾರ್ಕೆಟ್ ಇತ್ಯಾದಿಗಳಿಗೆ ನಿರ್ಬಂಧನೆ ಬರೋದಿಲ್ಲ. ಅವ್ರ ಪಾಡಿಗೆ ಅವರು ವ್ಯಾಪಾರ ವಹಿವಾಟ ಮಾಡ್ಕೊಂಡು ಹೋಗ್ತಾ ಇರ್ಬೋದು. BMTC, KSRTC ಬಸ್ಗಳು, BMRCL ಮತ್ತು ಓಲಾ, ಊಬರ್, ಆಟೋ ರಿಕ್ಷಾಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಇಲ್ಲ. ಅವರು ತನ್ನ ಪಾಡಿಗೆ ನಡೆಸ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲಿಗೆ ಯಾವುದು ಕಾರಣದಿಂದ ಅವ್ರ ಮೇಲೆ ನಾವು ಯಾವ ನಿರ್ಬಂಧನೆ ನಾವು ಹಾಕಿರೋದಿಲ್ಲ. ಮತ್ತು ಪಬ್ಲಿಕ್, ಸಾರ್ವಜನಿಕರು ಇದರಿಂದ ಭಯ ಪಡಬೇಕಾಗಿಲ್ಲ. ಸಾರ್ವಜನಿಕರ ಹಿತಾದೃಷ್ಟಿಗೋಸ್ಕರ ಮಾಡಲಾಗ್ತಾ ಇದೆ. ಯಾಕೆಂದರೆ ಪರ ವಿರೋಧ ಗುಂಪುಗಳು ಪರಸ್ಪರವಾಗಿ ಗಲಾಟೆ ಮಾಡಿಕೊಂಡ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಅಲ್ಲೇ ಆಗಿ ಜನ ಅವರೇ ಒಬ್ಬರ ಮೇಲೆ ಘರ್ಷಣೆ ಮಾಡಿಕೊಂಡು ಪೆಟ್ಟು ಮಾಡಿಕೊಂಡು ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾಳಾಗೋ ಸಾಧ್ಯತೆ ಇರೋದ್ರಿಂದನೇ ನಾವು ಈ ಕ್ರಮ ನಾವು ತೆಗೆದುಕೊಂಡಿದ್ದೀವಿ. ಸೊ ಈ ಪರ ವಿರೋಧ ಅವರನ್ನು ದೂರ ಇಡೋಕ್ಕಾಗಿ ಪರಾನೋ ಬೇಡ, ವಿರೋಧನೋ ಬೇಡ. ಸೊ ಯಾರು ಬೇಡದೆ ಇಬ್ಬರಿಗೂ ನಾವು ಒಂದೇ ರೀತಿಯಾಗಿ ಇಟ್ಟು. ಸೊ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಯಾವ ರೀತಿ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿರ್ತಾರೆ ಅಂತ ಹೇಳಿ 3 ಡೇಸ್? ಯಶೋದಾ, ಈಗಾಗಲೇ CAA ಕಾಯ್ದೆ ಏನಿದೆ ಆ ಕಾಯ್ದೆಯನ್ನ ವಿರೋಧಿಸಿ ಈಗಾಗಲೇ ಹಲವಾರು ಮಂದಿ ಪ್ರತಿಭಟನೆಯನ್ನ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಕಮಿಷನರ್ ಅವರು ಹೊರಡಿಸಿರತಕ್ಕಂತಹದ್ದು, ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 21ರ ಮಧ್ಯರಾತ್ರಿ 12 ಗಂಟೆಯವರೆಗೆ ನಗರದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಅಂದ್ರೆ ಯಾವುದೇ ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ, ಮೆರವಣಿಗೆಯನ್ನ ನಡೆಸುವಂತಿಲ್ಲ, ಅದಲ್ಲದೆ 4ಕ್ಕಿಂತ ಹೆಚ್ಚು ಜನ ಎಲ್ಲೂ ಕೂಡ ನಿಲ್ಲುವಂತಿಲ್ಲ. ಹೀಗಾಗಿ ಈ ಒಂದು ಕಾಯ್ದೆ ಏನಿದೆ, ಈ ಕಾಯ್ದೆಯ ವಿರುದ್ಧವಾಗಿ ಆಗಲಿ ಅಥವಾ ಪರವಾಗಿ ಆಗಲಿ ಯಾರೂ ಕೂಡ ಪ್ರತಿಭಟನೆಯನ್ನ ಅಥವಾ ಸೆಲೆಬ್ರೇಷನ್ ಅನ್ನ ಮಾಡುವಂತಿಲ್ಲ ಅನ್ನೋ ನಿಟ್ಟಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ 144 ಸೆಕ್ಷನ್ ಅನ್ನ ಇಂಪೋಸ್ ಮಾಡಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯಬಹುದು ಅನ್ನೋ ನಿಟ್ಟಲ್ಲಿ ನಾವು 144 ಸೆಕ್ಷನ್ ಅನ್ನ ಇಂಪೋಸ್ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಹೇಳ್ತಿರ್ತಕ್ಕಂತಹದ್ದು. ಆದ್ರೆ ಪ್ರತಿಭಟನೆ ಮಾಡ್ತಕ್ಕಂತಹದ್ದು ನಮ್ಮ ಹಕ್ಕು ಅಂತೇಳಿ
ಈಗಾಗ್ಲೇ ಸಾಕಷ್ಟು ಮಂದಿ ಏನೊಂದು ಪರ್ಮಿಷನ್ ಅನ್ನ ಕೇಳೋದಕ್ಕೆ ಸಹ ಅರ್ಜಿಯನ್ನ ಹಾಕೊಂಡಿದ್ರು, ಆದ್ರೆ ಆ ಅರ್ಜಿಗಳನ್ನ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿಲ್ಲ. ನಿರಾಕರಣೆಯನ್ನ ಮಾಡಿರ್ತಕ್ಕಂತಹದ್ದು ನಾಳೆಯಿಂದ 3 ದಿನಗಳ ಕಾಲ ನಿಷೇಧಾಜ್ಞೆ ನಗರದಲ್ಲಿ ಜಾರಿಯಲ್ಲಿರುತ್ತೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ.